ಹೇಳಿದ್ರು ಅವ್ರು ಬಂದಾಗ ಅವ್ರಿಗೆ ಮೊದ್ಲೇನ್ ಮಾಹಿತಿ ಇರಲಿಲ್ಲ, ಬಟ್ ಬಂದ ಮೇಲೆ ನಾವ್ ಏನ್ ಏನ್ ಚಿಕಿತ್ಸೆ ನೀಡ್ಬೇಕು ಅದೆಲ್ಲ ನೀಡಿದೀವಿ, ಬಟ್ ಬಂದಾಗ್ಲೇ ಬಹಳ ಕ್ರಿಟಿಕಲ್ ಆಗಿದ್ರು ಅಂತಾನೆ ಹೇಳಿದ್ರು. ಸೊ ಅದಕ್ಕೆ ನಾನು ನಿಮ್ಮ ನಿರ್ದೇಶಕ ಜೊತೆ ಕೂಡ ಮಾತಾಡ್ತೇನೆ, ಇನ್ನು ಮತ್ತೆ ಇನ್ಯಾವ್ದು ಹೆಚ್ಚು ಮಾಹಿತಿ ಇದ್ರೆ ಮಾಹಿತಿ ಕೂಡ ತಗೊಳ್ಳೋದಕ್ಕೆ ನಮ್ಮ ಇಲಾಖೆಯವರು ಹೇಳಿದ್ರು, ಏನಾದ್ರು ತಿಳ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾನು ಭೇಟಿ ಕೊಡುದು ಆಮೇಲೆ ಇಲ್ಲ, ನಿರ್ಲಕ್ಷ್ಯ ಆಗಿದ್ರೆ ಖಂಡಿತ ನಾವು, ಯಾಕಂದ್ರೆ ಅದು ಮೆನ್ಸು ನೋಡಿ, ಮೆನ್ಸು ಒಂದು ಬಹಳ ಮುಖ್ಯವಾದಂತ ಸಂಸ್ಥೆ, ಅದಕ್ಕೋಸ್ಕರ ಅದು ಬಹಳ ಒಳ್ಳೆ ಸೇವೆಯನ್ನು ನೀಡ್ತಾ ಇದೆ. ಏನಾದ್ರೂ ನಿರ್ಲಕ್ಷ್ಯ ಅಥವಾ ಅವರಿಂದ ಏನಾದ್ರೂ ಬೇಜವಾಬ್ದಾರಿ ನಡ್ಕೊಂಡಿದ್ದಿದ್ರೆ ಖಂಡಿತವಾಗಿಯೂ ನಾವು ನಮ್ಮ ಕಡೆಯಿಂದ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ, ಅದೇ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ನಾವು ಮಾಡ್ಬೇಕಾಗ್ತದೆ. ನಾನು ಅವ್ರ ಜೊತೆ ಮಾತನಾಡಿದಾಗ ಅವರು ನಾವು ಬಂದಾಗ ಟ್ರೀಟ್ಮೆಂಟ್ ಕೂಡ ಕೊಟ್ಟು ಸಿ ಟಿ ಸ್ಕ್ಯಾನು ಮಾಡಿಸ್ದು ಮತ್ತೆ ಅವ್ರಿಗೆ ಏನೇನು ಮಾಡೋದಕ್ಕೆಲ್ಲ ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿದೀವಿ ಅಂತ ಅವ್ರು ಹೇಳಿದ್ರು ಫೋನಲ್ಲಿ, ಬಟ್ ಬೇರೆ ತರ ವರದಿಗಳು ಕೂಡ ಬರ್ತಾ ಇದೆ. ಸೊ ನಮ್ಮ ಇಲಾಖೆಯವ್ರು ಹೇಳಿದ್ದೀನಿ, ಸ್ವಲ್ಪ ಎಲ್ಲ ಚೆಕ್ ಮಾಡ್ಕೊಂಡು ಬನ್ನಿ, ತಿಳ್ಕೊಂಡು ಬಂದಾಗ ಹೇಳಿ ಅಂತ ಹೇಳಿದ್ದೀನಿ. ಅದೇ ಅದಕ್ಕೋಸ್ಕರ ಈಗ ಆರೋಪ ಬಂದಾಗ ನೀರಾಗಿನೇ ನಾವು ತೀರ್ಮಾನಕ್ಕೆ ಬರಕ್ಕಾಗಲ್ಲ, ಏನಾಗಿದೆ ಅಂತ ತಿಳ್ಕೊಂಡು ಆಮೇಲೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅವ್ರ ಹತ್ರ ಮಾತನಾಡಿದಾಗ ನಿಮ್ಮ ಹೇಳೋ ಪ್ರಕಾರ ನಾವು ಆತರ ಏನು ನಿರ್ಲಕ್ಷ್ಯ ಮಾಡಿಲ್ಲ. ಡಿಮ್ಯಾನ್ಸ್ ಮೇಲೆ ಒತ್ತಡ ಇರುವಂತ ಸಂಸ್ಥೆ ಅದು, ತುಂಬಾ ಒತ್ತಡ ಇದೆ ಇರುವಂತ ಬೇಡಿಕೆಗಳು. ನಾನೇ ಎಷ್ಟು ಸಲ ನಮ್ಮನ್ನ ಕಳಿಸಿದಾಗ ಅಲ್ಲಿ ಬೆಡ್ಗಳು ಇರೋದಿಲ್ಲ, ನಾವ್ ಆಮೇಲೆ ಬಹಳಷ್ಟು ಒತ್ತಡ ತಂದು ಆಮೇಲೆ ಯಾಕಂದ್ರೆ ಜನ ಬರೋದು ಜಾಸ್ತಿ ಆಗೋಗಿದೆ ಡಿಮ್ಯಾನ್ಸ್ ಗೆ, ಅದಕ್ಕೆ ನಾವೀಗ ರಾಜ್ಯದಲ್ಲಿ ಇದನ್ನ ನಾವು ತಡೆಗಟ್ಟುವುದಕ್ಕೆ ಹೇಗ್ ಸಾಧ್ಯ ಅಂತ ತೀರ್ಮಾನಗಳು ಮಾಡ್ಬೇಕು. ಯಾಕಂದ್ರೆ ಒಂದೇ ಸಂಸ್ಥೆ ಇಡೀ ರಾಜ್ಯದ ಒಂದು ಬರ್ಡನ್ ತಗೊಳಕ್ಕಾಗಲ್ಲ. ಸೊ ನಾವು ಇಲ್ಲ ಬೇರೆ ಬೇರೆ ಪ್ರಮುಖ ಕೇಂದ್ರಗಳಲ್ಲಿ ನಿಮ್ಮೆನ್ಸು ತರ ಸೇವೆಗಳನ್ನು ನೀಡ್ತಕ್ಕಂತ ನಮ್ಮ ಆಸ್ಪತ್ರೆಗಳಲ್ಲಿ ಅಂದ್ರೆ ವೈದ್ಯಕೀಯ ಶಿಕ್ಷಣ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ನಾವು ಹೆಚ್ಚು ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು ಅವಶ್ಯಕತೆ ಇದೆ. ಯಾಕಂದ್ರೆ ಒಂದೇ ಸಮಸ್ಯೆ ಮೇಲೆ ಎಷ್ಟೊಂದು ಒತ್ತಡ ತಂದು ನಾವು ಅದರಿಂದ ಸರಿಯಾದ ರೀತಿ ನಿಭಾಯಿಸಕ್ಕಾಗುತ್ತೆ ಅಂತ ಕೂಡ ನನಗೆ ಅನ್ಸುತ್ತೆ.